ಹೊಸದೇನ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಾಗರಾಜ ವಿ ಸರಗೂರು. ಮೈಸೂರು ಜಿಲ್ಲೆಯಲ್ಲಿ ಪ್ರಸ್ತುತ 9 ತಾಲೂಕು ಕೇಂದ್ರಗಳಿವೆ. ನಂಜನಗೂಡು, ಹುಣಸೂರು, ಎಚ್ ಡಿ ಕೋಟೆ, ಕೆ ಆರ್ ನಗರ, ಪಿರಿಯಾಪಟ್ಟಣ, ಡಿ ನರಸೀಪುರ ಮತ್ತು ಮೈಸೂರು ತಾಲೂಕು, ಹಾಗೆಯೇ ಹೊಸದಾಗಿ ಸರಗೂರು ಮತ್ತು ಸಾಲಿಗ್ರಾಮ, ಎರಡು ಹೊಸ ತಾಲೂಕುಗಳು ಸೇರಿ ಒಟ್ಟು 9 ತಾಲೂಕು ಕೇಂದ್ರಗಳಿವೆ. ಈ ತಾಲೂಕು ಕೇಂದ್ರಗಳ ಬಸ್ ಸ್ಟ್ಯಾಂಡ್ಗಳನ್ನು ನಾವು ನೋಡೋಣ. ಹಾಗೆಯೇ ಸರಗೂರು ಮತ್ತು ಎಚ್ ಡಿ ಕೋಟೆ ತಾಲೂಕಿನ ಬಸ್ ಸ್ಟ್ಯಾಂಡ್ನ ವೀಡಿಯೋಗಳನ್ನು ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಆ ಒಂದು ಎರಡು ತಾಲೂಕುಗಳ ಬಸ್ ಸ್ಟ್ಯಾಂಡ್ಗಳನ್ನು ಸಹ ನಾವು ನೋಡ್ಬೋದು. ನಾವು ಈಗ ಹುಣಸೂರು ತಾಲೂಕಿನ ಬಸ್ ಸ್ಟ್ಯಾಂಡನ್ನು ನೋಡೋಣ. ಇದೇ ನೋಡಿ ಹುಣಸೂರಿನ ಹೊಸ ಬಸ್ ಸ್ಟ್ಯಾಂಡ್. ಈ ಹೊಸ ಬಸ್ ಸ್ಟ್ಯಾಂಡ್ ಹೇಗಿದೆ, ಇಲ್ಲಿ ಯಾವ್ಯಾವ ಕಡೆಗೆ ಯಾವ್ಯಾವ ಬಸ್ಗಳು ಹೋಗ್ತವೆ ಅನ್ನೋದನ್ನೆಲ್ಲ ಈಗ ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಹೊಸದೇನ್ ಗುರು ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ರೋ ಅವ್ರು ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಬಸ್ ಸ್ಟ್ಯಾಂಡ್ ಒಳಗಡೆ ನೋಡೋಣ. ಓಹೋ, ನೋಡಿ ಎಷ್ಟು ವಿಶಾಲವಾಗಿದೆ ಬಸ್ ಸ್ಟ್ಯಾಂಡು. ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕೆ ಮುಂಚೆನೇ ಮೇಲ್ಗಡೆಯಲ್ಲಿ ಟೈಮ್ ಟೇಬಲನ್ನು ಹಾಕಿರೋಂಥದ್ದು ಬೋರ್ಡ್ ಇದೆ. ಯಾವ್ಯಾವ ಊರಿಗೆ ಯಾವ್ಯಾವ ಸಮಯಕ್ಕೆ ಬಸ್ಗಳಿದೆ ಅನ್ನೋದನ್ನು ಇಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ. ತುಂಬ ಬಸ್ಗಳು ಇಲ್ಲಿಂದ ಹೋಗ್ತವೆ. ಮೈಸೂರು, ಬೆಂಗಳೂರು, ಆನೇಕಲ್ಲು, ಕೆ ಜಿ ಎಫ್, ಕೊಳ್ಳೇಗಾಲ, ಚಿಕ್ಕಮಗಳೂರು, ಹೀಗೆ ಬೇರೆ ಬೇರೆ ಜಿಲ್ಲೆಗಳಿಗೂ ಸಹ ಇಲ್ಲಿಂದ ಬಸ್ ವ್ಯವಸ್ಥೆ ಇದೆ. ಜೊತೆಗೆ ಸುತ್ತಮುತ್ತ ತಾಲೂಕುಗಳು ವಿರಾಜಪೇಟೆ, ಸೋಮವಾರಪೇಟೆ ಮತ್ತು ಕುಶಾಲನಗರ, ಪಿರಿಯಾಪಟ್ಟಣ, ಮಡಿಕೇರಿ, ಧರ್ಮಸ್ಥಳ, ಎಚ್ ಡಿ ಕೋಟೆ, ಗುಂಡ್ಲುಪೇಟೆ, ಕೆ ಆರ್ ನಗರ, ಹೀಗೆಯೇ ಅಕ್ಕಪಕ್ಕದ ತಾಲೂಕುಗಳಿಗೂ ಇಲ್ಲಿಂದ ಬಸ್ ವ್ಯವಸ್ಥೆ ತುಂಬ ಇದೆ. ಅಲ್ಲದೆ ಹೊರ ರಾಜ್ಯಗಳಿಗೆ ಕೊಯಮತ್ತೂರು, ಮಧುರೈ, ಊಟಿ, ತಿರುಪತಿ, ಕಾಸರಗೋಡು, ತಲಚೇರಿ, ಕಣನೂರು, ಮಂತ್ರಾಲಯ, ಹೀಗೆ ಅಕ್ಕಪಕ್ಕದ ರಾಜ್ಯಗಳಿಗೂ ಸಹ ಇಲ್ಲಿಂದ ಬಸ್ ವ್ಯವಸ್ಥೆ ಇರೋದನ್ನು ಕಾಣ್ಬೋದು. ಕೇವಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಿಗಷ್ಟೇ ಅಲ್ಲ, ಇಲ್ಲಿ ಸುತ್ತಮುತ್ತ ಬರುವಂಥ ಗ್ರಾಮಾಂತರ ಹಳ್ಳಿಗಳಿಗೂ ಇಲ್ಲಿಂದ ಬಸ್ ವ್ಯವಸ್ಥೆ ಇದೆ. ಅಂದರೆ ಹುಣಸೂರು ತಾಲೂಕಿನ ಗ್ರಾಮಾಂತರ, ಎಚ್ ಡಿ ಕೋಟೆ, ಪಿರಿಯಾಪಟ್ಟಣ, ಕೆ ಆರ್ ನಗರ, ಮೈಸೂರು, ಹೀಗೆ ಅಕ್ಕಪಕ್ಕದ ತಾಲೂಕುಗಳಲ್ಲಿ ಬರುವಂಥ ಹಳ್ಳಿಗಳಿಗೂ ಇಲ್ಲಿಂದ ನೇರವಾದಂಥ ಬಸ್ ವ್ಯವಸ್ಥೆಯನ್ನು ನಾವು ಕಾಣ್ಬೋದು. ಮತ್ತು ಮೈಸೂರು ಗ್ರಾಮಾಂತರ ವಿಭಾಗದಿಂದ ಹುಣಸೂರಲ್ಲೂ ಸಹ ಒಂದು ಬಸ್ ಡಿಪೋವನ್ನು ಮಾಡಿದ್ದಾರೆ. ಆಮೇಲೆ ಈ ಬಸ್ ಸ್ಟ್ಯಾಂಡಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಎ ಟಿ ಎಮ್ಗಳಿವೆ, ಶೌಚಾಲಯದ ವ್ಯವಸ್ಥೆ, ಕುಡಿ ನೀರಿನ ವ್ಯವಸ್ಥೆ, ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ, ಮತ್ತು ತಿಂಡಿ ತಿನಿಸುಗಳಿಗೆ ಬೇಕರಿಗಳು, ಊಟ ತಿಂಡಿ ವ್ಯವಸ್ಥೆಗೆ ಹೋಟೆಲ್ಲು, ಮತ್ತು ಬಸ್ ಬರೋಕ್ಕೂ ಮುಂಚೆ ವೆಯ್ಟ್ ಮಾಡೋದಕ್ಕೆ ಕೂತ್ಕೊಡೋವಂಥ ಆಸನದ ವ್ಯವಸ್ಥೆ, ಮಹಿಳೆಯರಿಗಾಗಿ ನಿರೀಕ್ಷಣಾ ಕೊಠಡಿ, ಹೀಗೇ ಎಲ್ಲ ಥರದ ವ್ಯವಸ್ಥೆಯನ್ನು ಈ ಬಸ್ ಸ್ಟ್ಯಾಂಡಲ್ಲಿ ನಾವು ಕಾಣ್ಬೋದು. ನೋಡೋದ್ರಲ್ವಾ ಹುಣಸೂರಿನ ಬಸ್ ಸ್ಟ್ಯಾಂಡ್,
ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಶ್ರೀರಾಮ್.